ಎಪಿಎಂಸಿ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ನಡೆದ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಯಾಗಿದ್ದ ಸದ್ದಾಮನನ್ನು ಪೊಲೀಸರು ಸ್ಥಳ ಹಾಜರು ಮಾಡಲು ಕರೆದುಕೊಂಡು ಹೋದಾಗ ಸದ್ದಾಮನು ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿದನು. ತಮ್ಮ ಪ್ರಾಣ ರಕ್ಷಣೆಗಾಗಿ ಅಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಆರೋಪಿ ಸದ್ದಾಮನ ಕಾಲಿಗೆ ಗುಂಡು ಹಾರಿಸುತ್ತಾರೆ. ಈ ಸಂದರ್ಭದಲ್ಲಿ ತೀವ್ರ ಗಾಯಗೊಂಡ ಆರೋಪಿ ಮತ್ತು ಇನ್ಸ್ಪೆಕ್ಟರ್ ಹಾಗೂ ಓರ್ವ ಪೊಲೀಸ್ ಪೇದೆಯನ್ನು ಸೇರಿ ಮೂವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಘಟನೆಯಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಂಗಮೇಶ್ ಹಾಗೂ ಪೇದೆ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆ ಬಗ್ಗೆ ತಿಳಿದಿರುವಂತೆ ಧಾರವಾಡದ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ರಾತ್ರಿಯೇ ಆಸ್ಪತ್ರೆಗೆ ಬಂದು ಗಾಯಗೊಂಡ ಅಧಿಕಾರಿಗಳು ಹಾಗೂ ಆರೋಪಿಯ ಸ್ಥಿತಿಯನ್ನು ಪರಿಶೀಲಿಸಿದರು. ಆರೋಪಿಯ ವಿಚಿತ್ರ ವರ್ತನೆಯಿಂದ ಅಧಿಕಾರಿಗಳು ಈ ಕೃತ್ಯ ಎಸಗಿದರು ಎಂದು ತಿಳಿಸಿದರು. ಘಟನೆ ತಡರಾತ್ರಿಯೇ ನಡೆದ ಈ ಕಾರಣ ಎಲ್ಲಾ ಅಧಿಕಾರಿಗಳು ರಾತ್ರಿಯೇ ಜಮಾವಣೆ ಮಾಡಿದರು. ರೇಣುಕಾ ಸುಕುಮಾರ್ ಆರೋಗ್ಯ ವಿಚಾರಿಸಿ ವಿಶ್ರಾಂತಿ ಪಡೆಯುವಂತೆ ಸಲಹೆ ನೀಡಿದರು. ಇವತ್ತು ಎಪಿಎಂಸಿಯಲ್ಲಿ ಏನು ಒಂದು ಮೈನರ್ ಹುಡುಗಿ ಮೇಲೆ ರೇಪ್ ಮತ್ತು ಪೋಕ್ಸೋ ಕೇಸು ರಿಜಿಸ್ಟರ್ ಆಗುತ್ತೆ. ಆ ಕೇಸಿಗೆ ಸಂಬಂಧಪಟ್ಟ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬೇರೆ ಎಲ್ಲ ಕಡೆ ಟೀಮ್ಸ್ನ ಕಳಿಸಿದ್ವಿ. ಅದರಲ್ಲಿ ಒಂದು ಟೀಮಿಂದ ನಮಗೆ ಮಾಹಿತಿ ಸಿಗುತ್ತೆ, ಇವನು ಒಂದು ಸ್ಟೇಷನಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಆರೋಪಿ ಪತ್ತೆ ಆಗಿದ್ದಾನೆ ಅಂತ ಹೇಳಿ, ಪತ್ತೆ ಆಗಿರೋ ಆರೋಪಿಯನ್ನು ಸ್ಟೇಷನಿಗೆ ಕರೆತರಲಿಕ್ಕೆ ಮುಂದಿನ ತನಿಖೆ ಸಂಬಂಧ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ವಿದ್ಯಾಗಿರಿ ಇನ್ಸ್ಪೆಕ್ಟರ್ ಸಂಗಮೇಶು ಮತ್ತು ಅವರ ಟೀಮ್ ಹೋಗ್ತಾರೆ. ಒಂದು ಅರೌಂಡ್ 11:30 ಸುಮಾರಿಗೆ ಅವನಿಗೆ ಸ್ಟೇಷನಿಗೆ ಬೇರೆ ಫರ್ದರ್ ಫಾರ್ಮಾಲಿಟೀಸ್ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಬರ್ಲಿಕ್ಕೆ ಅಂತ ಹೊರಡ್ತಾರೆ. ಇವನು ಇನ್ನೇನು ಜೀಪಿಗೆ ಹತ್ತಿಸ್ಬೇಕು ಅನ್ನೋಷ್ಟರಲ್ಲಿ ಒಂದು ಎಲ್ಲಿ ಬಚ್ಚಿಟ್ಕೊಂಡಿದ್ದ ಒಂದು ಪೆನ್ ನೈಫ್ ತೊಗೊಂಡು ಮೊದಲು ನಮ್ಮ ಕಾನ್ಸ್ಟೇಬಲ್ ಅರುಣ್ ಅಂತ ಹೇಳಿ ಅವರ ಲೆಫ್ಟ್ ಭುಜಕ್ಕೆ ಅಟ್ಯಾಕ್ ಮಾಡ್ತಾನೆ. ಇಮಿಡಿಯೇಟ್ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ ಕೆಳಗೆ ತಲ್ಲಕ್ಕೆ ಹೋಗ್ತಾರೆ. ಕೆಳಗೆ ಬಿದ್ದುಕೊಂಡು ನಮ್ಮ ಇನ್ಸ್ಪೆಕ್ಟ್ರಿಗೆ ಮಂಡಿ ಮೇಲೆ ಮತ್ತು ಲೆಫ್ಟ್ ಆ್ಯಂಕಲ್ ಮೇಲೆ ಗಾಯ ಮಾಡ್ತಾನೆ. ಸೊ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಸೆಲ್ಫ್ ಡಿಫೆನ್ಸಲ್ಲಿ ಮೊದಲು ಒಂದು ಏರ್ ಫೈರ್ ಮಾಡ್ತಾರೆ. ಇವನು ಏನು ಇನ್ನು ಬಿಟ್ಟರೆ ಇವನು ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ಇವನ ಕಾಲಿಗೆ ಲೆಫ್ಟ್ ಕಾಲಿಗೆ ಫೈರ್ ಮಾಡ್ತಾರೆ. ಫೈರ್ ಮಾಡಿ ತೊಗೊಂಬಂದಿದ್ವಿ. ಈಗ 3 ಜನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ, 3 ಜನ ಸ್ಟೇಬಲ್ ಇದ್ದಾರೆ. ನಮ್ಮ ಆಫೀಸರ್ಸ್ PI ವಿದ್ಯಾಗಿರಿ ಸಂಗಮೇಶ್ ಮತ್ತೆ ನಮ್ಮ ಹಾಗೂ ಆರೋಪಿಯ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಯಿತು. ರೈಟ್ ಕ್ಲಿಕ್ ನ್ಯೂಸ್ ಹುಬ್ಬಳ್ಳಿ.